ಅಕ್ಕ ನೀನ್ ತಗೊಂಡ್ ಬಂದಿರೋದು ಇದು ಮೂರನೇ ತಿಂಗಳು ಸ್ಟಾರ್ಟ್ ಜೋರಾಗಿ ಮಾತಾಡ ಇದು ಮೂರನೇ ತಿಂಗಳ ಸ್ಟಾರ್ಟಿಂಗ್ ಅಕ್ಕ ಮೂರನೇ ತಿಂಗಳು ನಮ್ ಕಡೆ ಮೆಡಿಸಿನ್ ತಗೊಂಡ್ ಬಂದಿದ್ದೆ ನಿನ್ಗೆ ಎಲ್ಲೆಲ್ಲಿ ವಾಸಿ ಆಗಿದೆ ಅಕ್ಕ ಏನಾಗಿದೆ ಅಕ್ಕ ಇದೆಲ್ಲ ಇತ್ತು ಇದೆಲ್ಲ ಇತ್ತು ಇದೆಲ್ಲ ಇತ್ತು ನನಗೆ ಎಲ್ಲ ವಾಸಿ ಆಗಿದೆ ವಾಸಿ ಆಗಿದೆ ಕಾಲಲ್ಲಿ ಇತ್ತು ಕಾಲಲ್ಲಿ ಕಾಲಿಗೆಲ್ಲ ಇದೆಲ್ಲ ಇತ್ತಕ್ಕ ಇದೆಲ್ಲ ಫುಲ್ ಇತ್ತಿದೆಲ್ಲ ಆಮೇಲೆ ಇದೆಲ್ಲ ಫುಲ್ ಇತ್ತು ಆಮೇಲೆ ಇದು ನೋಡು ಬೆನ್ನೆಲ್ಲ ಫುಲ್ ಇತ್ತಕ್ಕ ಇದು ಅಷ್ಟು ಅದನ್ನು ಕ್ಲಿಯರ್ ಐತೆ ಅಕ್ಕ ನೀನು ಮೆಡಿಸಿನ್ ತಗೊಂತಿಯಲ್ಲ ಇವಾಗ ನಿನಗೆ ಅನಿಸ್ತಿ ಎಷ್ಟು ತಿಂಗಳಾಯ್ತು ಈಗ ನಾನು ಎರಡನೇ ತಿಂಗಳ ಚೆನ್ನಾಗಿ ಮಾಡ್ಲಿಲ್ಲ ನಾನು ವಿಶ್ವಾಸ ನಿಂತ್ರೂ ಬಂದಿದ್ದೀನಿ ನಿಮಗೆ ವಾಸಿ ಆಗುತ್ತೆ ಅಂತ ನಂಬಿಕೆ ಇವಾಗ ವಾಸಿ ಆಗಿದೆ ಖುಷಿ ಅನ್ಸುತ್ತೆ ಇವಾಗ ನೋಡ ಅಕ್ಕ ನಿಂತರ ನನಗೆ ಸರಿಯಾಗಿ ಬಿಸಿಲಿಗಿರ್ಬೇಕು ಹೇಳಿದ ಪ್ರಕಾರ ರೂಲ್ಸ್ ಫಾಲೋ ಮಾಡ್ಬೇಕು ನಾನು ಹೇಳಿದ ಪ್ರಕಾರ ಫಾಲೋ ಮಾಡ್ಬೇಕು ಬಿಸಿಲಿಗಿರ್ಬೇಕು ಇವ್ರು ಏನ್ ಮಾಡ್ತಾರೆ ಕೆಲವೊಬ್ರು ಅಂದ್ರೆ ಹಚ್ಚಿ ಬಿಸಿಲಿಗಿರ ಅಂದ್ರೆ ಹಚ್ಚಿ ಹಿಂಗ್ ಇಸ್ತಿಕಾಸಿ ಹಿಂಗ ಹಚ್ಚಿ ಬಿಸಿಲಿಗಿರ್ತಾರ ತಳ್ಕೊಂತಾರ ಕೆಲವೊಬ್ರು ಏನ್ ಮಾಡ್ತಾರ ಮಖ ಹಾಳಾಗುತ್ತೆ ಅಂತ ಬಿಸಿಲು ಕುಂದ್ರ ಹಳ್ ಬರ್ತಾರ ಆಮೇಲೆ ಮೇಕಪ್ ಮಾಡ್ತಾರ ಇವ್ರು ಮಾಡ್ತಾರ ಇದು ಮಾಡಬಾರ್ದು ಕೆಲವೊಂದು ಊಟದಲ್ಲಿ ಆಬಾಡಿ ಇಡ್ಬೇಕು ಕರೆಕ್ಟ್ ರೂಲ್ಸ್ ಪ್ರಕಾರ ಬಿಸಿಲು ಹೆಚ್ಚು ಕುಂದಿರ್ಬೇಕು ಅವಾಗ ಇವರು ಸರಿ ಆಗ್ತಾರೆ ಇವಾಗ ಸರ್ ನಮ್ ಕಡೆ ಫಸ್ಟ್ ಬಂದಿದ್ದೆ ಅಕ್ಕ ಇವಾಗ ನೀನು ಬಂದಾಗ ಎಲ್ಲೆಲ್ಲಿ ತೋರಿಸ್ತೀರಿ ಸರ್ ನೀನು ನನಗೆ ಇಡೀ ಕರ್ನಾಟಕ ತಿರುಗಿದ್ದೀನಿ ಇದ್ರ ಸಲುವಾಗಿ ಇಡೀ ಕರ್ನಾಟಕ ತಿರುಗಿದ್ದೀನಿ ಎಲ್ಲಿ ವಾಸಿ ಆಗ್ತಾ ಬೆಂಗಳೂರು ಅಂತೂ ವಾಸಿ ಆಗ್ತಾ ಜಾಸ್ತಿ ಆಯ್ತು ಹೊತ್ತಾಗಿ ಕಡಿಮೆ ಆಗ್ಲಿಲ್ಲ ಇವಾಗ ನಮ್ ಕಡೆ ಮೆಡಿಸಿನ್ ತಗೊಂಡ್ಮೇಲೆ ನಿನಗೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಇದು ಕಮ್ಮಿ 100% ಕಮ್ಮಿ ಆಗಿದೆ ಇವಾಗ ನಿನಗೆ ಖುಷಿ ಅನ್ಸುತ್ತೆ ಖುಷಿ ಅಂದ್ರೆ ನಿನಗೆ ಹೊರಗಡೆ ಇವಾಗ ಇದು ಇರೋದ್ರಿಂದ ನಿನಗೆ ಏನ್ ಅನ್ಸಿತ್ತು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬಹಳ ಮುಜುಗರ ಆಗ್ತಿತ್ತ ಕೆಲವೊಬ್ರು ಇಲ್ಲಿ ಕೆಲವರು ಬರ್ತಾರೆ ಕೆಲವೊಬ್ರು ಆತ್ಮಹತ್ಯೆಗೆ ಶರಣ ಆಗ್ಬೇಕು ರೆಡಿ ಇದ್ರು ಅದೇನಾ ಇದ್ರಿಂದ ಅದ್ರ ಮೇಲೆ ನಾನು ಹೇಳ್ತೀನಿ ನೋಡು ನಿಮ್ಮ ಮನೆಯವರು ಒಳ್ಳೆ ವಿಶ್ವಾಸ ಇದಾರ ಸರ್ ಬಗ್ಗೆ ನಾನು ಹೆಮ್ಮೆದಿಂದ ಹೇಳ್ಕೋಬಹುದು ಅವ್ರು ಇರೋದ್ರಿಂದ ನೀನು ಫಸ್ಟ್ ಅದಿ ಅವರು ಒಂದು ಅವರು ಸರ್ ನಿನಗೆ ಸಪೋರ್ಟ್ ಮಾಡ್ತಾರ ಒಳ್ಳೆ ವ್ಯಕ್ತಿ ಅವರು ಅವ್ರಿಗೆ ನಾನು ಯಾವಾಗ್ಲೇ ಒಂದು ಇದೇ ಹೇಳ್ಬೋದು ಗುರುಗಳು ಅಂತ ಹೇಳ್ಬೋದು ಆದ್ರೆ ಅವ್ರ ತರ ಎಲ್ಲರಿಗೆ ಸಿಗ್ಬೇಕಲ್ಲ ಪ್ರಪಂಚದಲ್ಲಿ ಎಲ್ಲಾರು ನಿಂತರ ಸರ್ ಅಂತಾರ ಗಂಡ ಸಿಕ್ಕಿದ್ದಪ್ಪ ಪ್ರಪಂಚ ಹಿಂಗ ಇರ್ತಿದ್ದಿಲ್ಲ ಚೆನ್ನಾಗಿರ್ತಿದ್ರು ಎಲ್ಲಾರು ಈಗ ಈಗ ನಿಂತರ ಕಾಯ್ದಿದ್ದರು ಎಲ್ಲಾದ್ರೂ ಫಂಕ್ಷನ್ ಹೋಗ್ಬೇಕಾದ್ರೆ ಮಾತ್ರ ಬೇಡ ಇಲ್ಲ ಅವರು ಕರ್ಕೊಂಡು ಹೋಗುದಿಲ್ಲ ನಮಗೆ ಒಂದ್ ರೀತಿ ಈ ತರ ಆಯ್ತಲ್ಲ ಅಂತ ಜನದ ಎದುರುಗಡೆಗೆ ಯಾಕೆ ಅವ್ರು ಕರ್ಕೊಂಡು ಹೋಗೋದು ತೋರ್ಸೋದು ಅವ್ರಿಗೆ ಒಂಥರ ಅವ್ರಿಗೆ ಮುಜುಗರೆ ಆಗ್ತಿತ್ತು ಅವ್ರಿಗೆ ಅಲ್ಲೇ ಪ್ರವಾ ಅಲ್ಲಿ ಏನಾದ್ರು ಅಂತಪ್ಪ ಅಂದ್ರೆ ಇವ್ರು ನಿನಗೆ ನೋವು ಆಗುತ್ತೆ ಇಷ್ಟೆಲ್ಲ ನೀವು ಗುರುಗಳು ಹಾಕೊಂಡು ನಿಮ್ಮ ಹೆಂಡತಿಗೆ ಹಿಂಗಿದೆ ಅಲ್ಲ ಅದು ತೋರ್ಸ್ಲಿಕ್ಕೆ ಆಗೋದಿಲ್ಲ ನೀನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಅದನ್ನ ತೋರ್ಸ್ಲಿಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಾರ್ದಕ್ಕೆನೆ ಎಲ್ಲಿ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವರು ಇವಾಗ ಖುಷಿ ಇವಾಗ ಖುಷಿಯಾಗಿ ಆಡಾಡ್ತಿಲ್ಲ ಅದು ತುಂಬಾ ಥ್ಯಾಂಕ್ಸ್ ಆಯ್ತು ಮೆಡಿಸಿನ್ ಸಿಕ್ಕಿದಲ್ಲಿ ಬೇಡ ಬಿಡು ಖುಷಿಯಾಗಿರೋ ಅಕ್ಕ ನಿನಗೆ ಯಾರೇ ಆಗಲಿ ಕೆಲವೊಂದು ರೂಲ್ಸ್ ಫಾಲೋ ಮಾಡ್ಬೇಕು ಇವಾಗ ಇಡ್ಲಿ ಆಯ್ತು ತಿನ್ಬಾರ್ದು ಅದು ಉಳಿ ವಂಶ ಇರುತ್ತೆ ದಾಸೆ ತಿನ್ಬಾರ್ದು ಅದು ಉಳಿ ವಂಶ ಇರುತ್ತೆ ಚಿತ್ರಾನ್ನ ತಿನ್ಬಾರ್ದು ಹಾಲು ಮೊಸರು ಕಾಫಿ ಟೀ ಮೀನ ಹಸೆ ಮೆಣಸಿಕಾಯಿ ಬಂದಿಕಾಯಿ ಹೇಳಿದ ಪ್ರಕಾರ ರೂಲ್ಸ್ ಫಾಲೋ ಮಾಡಿದ್ರೆ ಅವ್ರು ಕರೆಕ್ಟ್ ಆಗಿ ಸರಿ ಆಗ್ತದೆ ಆಮೇಲೆ ಇದರಲ್ಲಿ ಹೈಯೆಸ್ಟ್ ಮೆಡಿಸಿನ್ ಈಗ ಮಾಡೋರಿಗೆ ಒಳ್ಳೆ ಲಾಭ ಇವಾಗ ಹೈಯೆಸ್ಟ್ ಬಿಸಿಲು ಸ್ಟಾರ್ಟ್ ಆಗಿತ್ತಲ್ಲ ಬ್ಯಾಸಿಗೆ ಬಹಳ ರಿಜೆಕ್ಟ್ ಇರುತ್ತೆ ಬಹಳ ಸ್ಪೀಡ್ ಸರಿ ಆಗ್ತಾರೆ ನಮಸ್ತೆ ಅಕ್ಕ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ ಸರ್ಗಳು ಗುರುಗಳಿಗೆ ಅವ್ರಿಗೆ ಒಳ್ಳೇದ್ ಮಾಡ್ಲಿ ದೇವರು ಚೆನ್ನಾಗಿಟ್ಟಿರ್ಲಿ ನಮಸ್ತೆ ನಮಸ್ತೆ ಧನ್ಯವಾದಗಳು ನಮಸ್ತೆ.